ಇನ್ನು ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ಸ್ ಡ್ಯೂಟಿಯನ್ನ ಇಳಿಕೆ ಮಾಡೋ ಮೂಲಕವಾಗಿ ಚಿನ್ನ ಬೆಳ್ಳಿ ಖರೀದಿದಾರರಿಗೆ ಒಂದು ಖುಷಿ ಸುದ್ದಿಯನ್ನ ಕೊಡಲಾಗಿದೆ ಪ್ಲಾಟಿನಂ ಮೇಲಿನ ಕಸ್ಟಮ್ಸ್ ಡ್ಯೂಟಿ ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ಇಳಿಕೆ ಮಾಡಲಾಗಿದೆ ಬಜೆಟ್ನಲ್ಲಿ ಚಿನ್ನಪ್ರಿಯರಿಗೆ ಬಂಪರ್ ಅನ್ನ ಕೊಡಲಾಗಿದೆ ಮಹಿಳೆಯರು ಸಹಜವಾಗಿ ಏನ್ ನಮಗೆ ಸಿಗುತ್ತೆ ಈ ಒಂದು ಬಜೆಟ್ನಲ್ಲಿ ಅಂತ ನೋಡ್ತಾರೆ ಕೇವಲ ಮಹಿಳೆಯರಲ್ಲ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇನ್ನು ಹಬ್ಬ ಹರಿದಿನಗಳು ಮದುವೆ ಮಾಸ ಮುಂದೆ ಆರಂಭ ಆಗುತ್ತೆ ಹೆಚ್ಚಾಗಿ ಆಗ ಚಿನ್ನ ಬೆಳ್ಳಿ ಖರೀದಿಗೂ ಕೂಡ ಜನ ಮೊರೆ ಹೋಗ್ತಾರೆ ಆದ್ರೆ ಚಿನ್ನ ಬೆಳ್ಳಿ ಏನಿದೆ ಅದು ಈಗ ಸದ್ಯ ಗಗನಮುಖಿ ಆಗ್ಬಿಟ್ಟಿದೆ ಯಾವ್ದನ್ನು ಕೂಡ ಕೊಳ್ಳೋದ ಬೇಡವ ಆರ್ಟಿಫಿಷಿಯಲ್ ಜ್ಯುವೆಲರಿಯನ್ನ ಹಾಕೋದ ಅನ್ನುವಂತಹ ಚಿಂತನೆಗೆ ಜನ ಜಾರ್ತಾ ಇದ್ದಾರೆ ಈ ಹೊತ್ತಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಚಿನ್ನ ಬೆಳ್ಳಿ ಪ್ಲಾಟಿನಂ ಖರೀದಿದಾರಿಗೆ ಕೊಟ್ಟಿರುವಂತದ್ದು ಒಂದು ಒಂದು ಸಣ್ಣ ಮಟ್ಟಿಗಿನ ರಿಲೀಫ್ ಅಂತ ಕೂಡ ಹೇಳಬಹುದಾಗಿದೆ ಚಿನ್ನ ಬೆಳ್ಳಿ ಮತ್ತು ಪ್ಲಾಟಿನಂ ಖರೀದಿದಾರಿಗೆ ಯಾಕಂದ್ರೆ ದರವನ್ನ ಇಳಿಕೆ ಮಾಡಲಾಗಿದೆ ಸೊ ಇನ್ನು ಯಾವ್ದಾವ್ದು ಇಳಿಕೆ ಆಗಿದೆ ಯಾವ್ದಾವ್ದು ಏರಿಕೆ ಆಗಿದೆ ಅನ್ನೋದನ್ನು ಕೂಡ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ರಿ ಸೋಲಾರ್ ಪ್ಯಾನೆಲ್ ಅದರ ಒಂದು ದರ ಇಳಿಕೆ ಮಾಡಲಾಗಿರುವಂತಹದ್ದು ಇದು ಚರ್ಮ ಉತ್ಪನ್ನಗಳು ಚರ್ಮ ಉತ್ಪನ್ನಗಳೇನೆಲ್ಲ ಆಗುತ್ತೆ ಚಪ್ಪಲಿ ಬ್ಯಾಗ್ಝು ಇತ್ಯಾದಿ ಅವೆಲ್ಲವೂ ಕೂಡ ಆಗುತ್ತೆ ಕ್ಯಾನ್ಸರ್ ಔಷಧಿಗಳು ಕ್ಯಾನ್ಸರ್ ಲಸಿಕೆಗೆ ಏನಾದರೂ ರಿಲೀಫ್ ಸಿಗಬಹುದಾ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು ಆದರೆ ಕ್ಯಾನ್ಸರ್ ಔಷಧಿಗಳಲ್ಲಿ ದರ ಕಡಿಮೆಯನ್ನು ಮಾಡೋ ಮೂಲಕವಾಗಿ ಆ ಮೂಲಕ ಕ್ಯಾನ್ಸರ್ ಔಷಧಿಗಳ ಖರೀದಿದಾರರೇನಿದ್ರು ರೋಗಿಗಳು ಅವರಿಗಿದ್ದಂತಹ ಭಾರವನ್ನು ಇಳಿಸುವಂತಹ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಕೇಂದ್ರ ಬಜೆಟ್ನಲ್ಲಿ ಮಂಡಿಸಲಾಗಿದೆ ಸೊ ಆ ಮೂಲಕವಾಗಿ ದೊಡ್ಡ ಮಟ್ಟಿಗೆ ರಿಲೀಫ್ ಅನ್ನಬಹುದು ಅದರಲ್ಲೂ ಮೂರು ರೀತಿಯ ಕ್ಯಾನ್ಸರ್ ರೋಗಿಗಳ ಔಷಧಿಗಳನ್ನು ಇಳಿಕೆ ಮಾಡಿರುವಂತದ್ದು ಅದು ಯಾವ್ದು ಯಾವುದು ಅನ್ನೋದು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಆ ಮಧ್ಯಂತರ ಬಜೆಟ್ನಲ್ಲೂ ಕೂಡ ಸ್ತನ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಒಂದು ರಿಲೀಫನ್ನು ಕೊಟ್ಟಿದ್ರು ಅದು ಕೂಡ ಮುಂದುವರಿಯುತ್ತೆ ಯಾಕಂದರೆ ನಿರ್ಮಲಾ ಸೀತಾರಾಮನ್ ಅವರನ್ನ ಹೇಳಿದ್ದಾರೆ ಮಧ್ಯಂತರ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ವಿ ಅದರ ಕಂಟಿನ್ಯೂ ಇರುತ್ತೆ ಅದ್ರ ಜೊತೆಗೆ ಈಗ ಘೋಷಣೆ ಮಾಡ್ತಿರೋದು ಕೂಡ ಇರುತ್ತೆ ಅಂತ ಹಾಗಾಗಿ ಕ್ಯಾನ್ಸರ್ ರೋಗಿಗಳೇನಿದ್ದಾರೆ ಒಂದು ರೀತಿಯ ರಿಲೀಫ್ ಅಂತ ಹೇಳಬಹುದು ಇನ್ನು ಚಿನ್ನ ಬೆಳ್ಳಿ ಪ್ಲಾಟಿನಮ್ ಖರೀದಿದಾರಿಗೂ ಕೂಡ ಒಂದು ರಿಲೀಫ್ ಸಿಕ್ಕಿದೆ ದೊಡ್ಡ ಮಟ್ಟಿಗೆ ಅಲ್ಲದೆ ಹೋದರೂ ಕೂಡ ಸಹಜವಾಗಿ ನಾವು ಒಂದು ಸಾವಿರ ಎರಡು ಸಾವಿರ ಇಳಿಮುಖ ಆದರೂ ಕೂಡ ಲಾರ್ಜ್ ನಂಬರ್ನಲ್ಲಿ ಖರೀದಿದಾರ ಇರ್ತಾರಲ್ಲ ಅಂಥವ್ರಿಗೆ ಒಂದು ದೊಡ್ಡ ರಿಲೀಫ್ ಅಂತ ಕೂಡ ಹೇಳಬಹುದು ಇನ್ನು ಮೊಬೈಲ್ ಫೋನ್ ಪ್ರಿಯರಿಗೆ ಖುಷಿ ಸುದ್ದಿ ಅದರ ದರವು ಕೂಡ ಇಳಿಕೆ ಆಗ್ತಾ ಇದೆ ಚಾರ್ಜರ್ ಬೆಲೆಯೂ ಕೂಡ ಇಳಿಕೆ ಆಗ್ತಾ ಇದೆ ದುಬಾರಿ ಮೊಬೈಲ್ಗಳ ಚಾರ್ಜರ್ ಕೂಡ ಅಷ್ಟೇ ದುಬಾರಿ ಇತ್ತು ಹಾಗಾಗಿ ಅದರ ಒಂದು ರಿಲೀಫ್ ಕೂಡ ಕಾಣಬಹುದಾಗಿದೆ ಸೋಲಾರ್ ಪ್ಯಾನೆಲ್ಲು ಚರ್ಮ ಉತ್ಪನ್ನಗಳು ಇದೆಲ್ಲವೂ ಕೂಡ ರಾಜ್ಯ ಸರ್ ಕೇಂದ್ರ ಸರ್ಕಾರದಿಂದ ಈ ಬಜೆಟ್ ನಲ್ಲಿ ಸಿಕ್ಕಿರ್ತಕ್ಕಂತಹ ಒಂದಷ್ಟು ಗುಡ್ ನ್ಯೂಸ್ ಟಿವಿ ಖರೀದಿದಾರಿಗೂ ಕೂಡ ಸಣ್ಣ ಪ್ರಮಾಣದ ಇಳಿಕೆಯನ್ನ ಕಾಣಬಹುದಾಗಿದೆ ಸೊ ಆ ಒಂದು ಇಳಿಕೆಯ ವಿಷಯವಾಗಿ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಕೇಂದ್ರ ಬಜೆಟ್ ಅಲ್ಲಿ ಯಾವ್ಯಾವ ವಸ್ತುಗಳ ಬೆಲೆ ಇಳಿಕೆಯಾಗಿದೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ್ದ್ರದರ ಏರಿಕೆ ಯಾವ್ದ್ರ ಇಳಿಕೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಾವು ನಾವು ಹೈಲೈಟ್ಸ್ ಮೂಲಕ ಕೊಡ್ತಾ ಇದ್ವಿ ನಿಮಗೆ ಸೊ ಚರ್ಮ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಟಿವಿಗೆ ಸಂಬಂಧಪಟ್ಟಂತೆ ಆ ತೆರಿಗೆಯ ಭಾರ ಏನಿತ್ತು ಅದ ಅದೆಲ್ಲವೂ ಕೂಡ ಇಳಿಸೋದಕ್ಕೆ ಈ ಬಜೆಟ್ ನಲ್ಲಿ ಪ್ರಪೋಸ್ ಮಾಡಲಾಗಿದೆ ಕ್ಯಾನ್ಸರ್ ಔಷಧಿಗಳು ಅದರಲ್ಲೂ ಕೂಡ ಮೂರು ಔಷಧಿಗಳ ಮೇಲೆ ಸಂಬಂಧಪಟ್ಟಂತೆ ಆ ತೆರಿಗೆಯನ್ನು ರದ್ದುಗೊಳಿಸ್ತಾ ಇರುವಂತಹ ಮಹತ್ತರ ಯೋಜನೆಯನ್ನ ಕೂಡ ಕೇಂದ್ರ ಇವತ್ತು ತಿಳಿಸಿದ ನೋಡ್ತಾ ಇದೆ ಮನೆ ಬೆಳ್ಳಿ ಪ್ಲಾಟಿನಮ್ ಇರ್ಬೋದು ಚಿನ್ನ ಇರ್ಬೋದು ಇದರಲ್ಲೆಲ್ಲ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಫೋರ್ ನಷ್ಟು ಕಸ್ಟಮ್ಸ್ ಡ್ಯೂಟಿ ಅಂತ ಏನ್ ಹೇಳ್ತೀವಿ ನಾವು ಸೊ ಅದನ್ನ ಇಳಿಕೆ ಮಾಡೋದ್ರ ಮೂಲಕ ಗ್ರಾಮ್ ನಲ್ಲೂ ಕೂಡ ಈಗ ಒಂದ್ ಗ್ರಾಮ್ಗೆ ಆರ್ ಸಾವಿರದ ಆರ್ನೂರು ರೂಪಾಯಿ ಇದ್ರೆ ಸಿಕ್ಸ್ ಪರ್ಸೆಂಟ್ ಅದ್ರಲ್ಲಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಒಂದರಿಂದ ಎರಡು ಸಾವಿರ ರೂಪಾಯಿ ಅಥವಾ ಎರಡರಿಂದ ಎರಡ್ ಸಾವಿರದ ಮುನ್ನೂರು ರೂಪಾಯಿ ತನಕ ಕೂಡ ಉಳಿತಾಯ ಮಾಡಬಹುದು ಅನ್ನೋ ಲೆಕ್ಕಾಚಾರ ಲೆಕ್ಕಾಚಾರದಷ್ಟು ಗೋಲ್ಡ್ ಗೋಲ್ಡನ್ ತಗೊಂಡಾಗ ಒಂದ್ ಎರಡ್ ಸಾವಿರದಷ್ಟು ಲಾಭ ಆಗುತ್ತೆ ಡೈರೆಕ್ಟ್ ಟ್ಯಾಕ್ಸ್ ಹಿಡಿದು ಇಂಡೈರೆಕ್ಟ್ ಟ್ಯಾಕ್ಸ್ ತನಕ ಕೂಡ ಅನೇಕ ವಿಚಾರಗಳಲ್ಲಿ ಸರ್ಕಾರ ರಿಲೀಫ್ ಕೊಟ್ಟಿದೆ ಟ್ಯಾಕ್ಸ್ ಪೇಯರ್ಸ್ ಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಂದು ಟೂತ್ ಪೇಸ್ಟ್ ನಿಂದ ಹಿಡಿದು ಅಥವಾ ನಾವು ನಾವು ಈ ಜಿ ಎಸ್ ಟಿ ಸ್ಲಾಬ್ ಒಳಗಡೆ ಏನೇನು ತರ್ತೀವಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಗೋಲ್ಡ್ ಬೆಳ್ಳಿ ಎಲ್ಲ ಬರೋದು ಕೂಡ ಅದ್ರಲ್ಲೇನೆ ಸೊ ಅದ್ರಲ್ಲಿ ಅದೆಲ್ಲದರಲ್ಲೂ ಕೂಡ ಕೂಡ ರಿಲೀಫ್ ಮೂಲಕ ಮಧ್ಯಮ ವರ್ಗದವರಿಗೆ ಬಡ ಮಧ್ಯಮ ವರ್ಗದವರಿಗೆ ಟಾರ್ಗೆಟ್ ಮಾಡಿನೇ ಒಂದಷ್ಟು ರಿಲೀಫ್ ಮೆಷರ್ಸ್ ಅನ್ನ ಸರ್ಕಾರ ತೆಗೆದುಕೊಂಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊಬೈಲ್ ಚಾರ್ಜರ್ ಬಳಕೆದಾರರಿಗೂ ಕೂಡ ಗುಡ್ ನ್ಯೂಸ್ ಸೋಲಾರ್ ಪ್ಯಾನೆಲ್ ವಿಚಾರದಲ್ಲಿ ಅಂದ್ರೆ ಸೋಲಾರ್ ಎನರ್ಜಿಯನ್ನ ಇನ್ನೂ ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳಿ ಒಂದು ಸಬ್ಸಿಡಿಗಳನ್ನ ಈಗಾಗ್ಲೇ ಸರ್ಕಾರ ಘೋಷಿಸಿದೆ ನಾವು ಇಂಟರಿಮ್ ಬಜೆಟ್ ನಲ್ಲೂ ಕೂಡ ನಾವು ಅದನ್ನ ನೋಡಿದ್ವಿ ಮುಂದುವರೆದ ಭಾಗವಾಗಿ ಬಜೆಟ್ ನಲ್ಲಿ ಯುವಕರ ಮೇಲೆ ಅತಿ ಹೆಚ್ಚು ಫೋಕಸ್ ಅನ್ನು ಮಾಡಲಾಗ್ತಾ ಇದೆ ಒಂದು ಕೋಟಿ ಯುವಕರಿಗೆ ಪಾಟ್ ಹೊಡೆದಿದೆ ಹೇಗೆ ಜಾಗ್ಪಾಟ್ ಅನ್ನೋದ್ರ ಡೀಟೇಲ್ಸ್ ಇದು ಉದ್ಯೋಗಾವಕಾಶ ಕಲ್ಪಿಸೋದಕ್ಕೆ ಹೊಸ ಇಂಟರ್ನ್ಶಿಪ್ ಯೋಜನೆಯನ್ನ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಒಂದು ವರ್ಷ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನಾವು ಕೊಡ್ತೀವಿ ನೀವು ಹೈಯರ್ ಮಾಡಿ ಅಂದ್ರೆ ನೀವು ಯುವಕರಿಗೆ ಕೆಲಸ ಕೊಡಿ ಅವರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಕಂಪ್ನಿಗಳು ಸೊ ನಿಮಗೆ ನಾವು ಬೇಕಾಗಿರುವಂತಹ ಅನುಕೂಲತೆಯನ್ನ ಸಬ್ಸಿಡಿ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದಾರೆ ಸೊ ಒಂದು ಕೋಟಿ ಯುವಕರು ಸದ್ಯಕ್ಕೆ ಇದರಿಂದ ಲಾಭವನ್ನ ಪಡಿಬಹುದು ಅನ್ನೋ ಅಂದಾಜ್ ಸಿಗ್ತಾ ಇದೆ ಬಟ್ ಬಲ್ಲ ಮೂಲಗಳ ಪ್ರಕಾರ ಇದು ನಾಲ್ಕು ಕೋಟಿ ಯುವಕರ ತನಕ ಇದು ಲಾಭ ಆಗುತ್ತೆ ಅಂತ ಬಿಕಾಸ್ ಅತಿ ಹೆಚ್ಚು ಹಿಂದೆ ಮೋದಿ ಸರ್ಕಾರವನ್ನ ಕಾಡಿದ್ದು ಎಲೆಕ್ಷನ್ಗೆ ಹೋದಾಗ ಈ ನಿರುದ್ಯೋಗದ ಸಮಸ್ಯೆನೆ ನಿರುದ್ಯೋಗದ ಕಾರಣಕ್ಕೆ ಬಿಹಾರ ಯು ಪಿ ರಾಜ್ಯಗಳಲ್ಲಿ ರಿಸಲ್ಟ್ ಅನ್ನ ಬಿಜೆಪಿ ಆ ರೀತಿ ನೋಡ್ತಿದ್ರೆ ಇಪ್ಪತ್ತು ಮೂವತ್ತು ಸೀಟ್ ಗಳನ್ನ ಮೈನಸ್ ನೋಡ್ತಲ್ಲ ಅದು ಮೇನ್ ಇಶ್ಯೂ ಇದ್ದಿದೆ ಆ ರಾಜ್ಯಗಳಲ್ಲಿ ನಿರುದ್ಯೋಗ ಸೊ ಅದನ್ನ ಅಡ್ರೆಸ್ ಮಾಡೋ ಕೆಲಸವನ್ನ ಈ ಬಜೆಟ್ ನ ಮೂಲಕ ಮಾಡಿದ್ದಾರೆ ಸೊ ಒಂದು ಕೋಟಿಯಿಂದ ನಾಲ್ಕು ಕೋಟಿ ಯುವಕರಿಗೆ ಇದ್ರ ಲಾಭ ಆಗುತ್ತೆ ಈಗ ತಾನೇ ಕಾಲೇಜ್ ಮುಗಿಸ್ತವ್ರಿಗೆ ಮತ್ತೆ ಟಯರ್ ಟು ಸಿಟೀಸ್ ನಲ್ಲಿ ಈಗ ಪಿ ಯು ಸಿ ಆಗಿರುತ್ತೆ ಕೆಲವರಿಗೆ ಟೆಂತ್ ಆಗಿರುತ್ತೆ ಉದ್ಯೋಗಾವಕಾಶಗಳನ್ನ ಅವ್ರಿಗೆ ಕೊಡೋ ಕೆಲಸವನ್ನ ಮಾಡಬೇಕಾಗುತ್ತೆ ಅಂದ್ರೆ ಇನ್ಫಾರ್ಮಲ್ ಆಂಟ್ರಪ್ರಿನರ್ಶಿಪ್ ಅಂತ ಅದನ್ನ ಕರಿತೀವಿ ಸೊ ಅಂತವ್ರಿಗೆ ಸರ್ಕಾರ ಹೇಳ್ತಾ ಇದೆ ನೀವು ಅವ್ರ ಕರೆದು ಕೆಲಸ ಕೊಡಿ ನಾವು ಐದು ಸಾವಿರ ರೂಪಾಯಿಯನ್ನು ಅವ್ರಿಗೆ ವೇತನದ ರೂಪದಲ್ಲಿ ನಿಮ್ ನಿಮ್ಮ ಅಕೌಂಟ್ ಗಳಿಗೆ ಹಾಕ್ತೀವಿ ಅಂದ್ರೆ ನಿಮಗೆ ನಾವು ಲಾಭ ಮಾಡ್ಕೊಡ್ತೀವಿ ನಿಮಗೆ ನಾವು ಸಬ್ಸಿಡಿ ಕೊಡ್ತೀವಿ ನೀವು ಅದನ್ನ ನೇರವಾಗಿ ಯುವಕರಿಗೆ ಕೊಡ್ಬೋದು ಸೊ ಒಂದು ಸ್ಕಿಲ್ ಡೆವಲಪ್ ಆಗುತ್ತೆ ಇನ್ನೊಂದು ಎಂಪ್ಲಾಯ್ಮೆಂಟ್ ಅವಕಾಶ ಕೂಡ ಆಗುತ್ತೆ ಮತ್ತೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅನ್ನೋ ಕೂಗು ವಿರೋಧ ಪಕ್ಷದಿಂದ ಬಹುವಾಗ ಏನ್ ಬರ್ತಾ ಇತ್ತು ಅದಕ್ಕೆ ತಕ್ಕ ಮಟ್ಟಗಿನ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಅಡ್ರೆಸ್ ಮಾಡೋ ಪ್ರಯತ್ನವನ್ನ ಇಲ್ಲಿ ಮಾಡಿರೋದು ಸ್ಪಷ್ಟವಾಗ್ತಾ ಇದೆ ನೋಡಿ ಲಾಸ್ಟ್ ಟೈಮ್ ಕೂಡ ಬಹಳಷ್ಟು ಜನ ಯುವಕರು ಕೇಂದ್ರ ಸರ್ಕಾರದಲ್ಲಿ ಲೇಟೆಸ್ಟ್ ರಿಪೋರ್ಟ್ ಒಂಬತ್ತು ಲಕ್ಷದಷ್ಟು ವೇಕೆಂಟ್ ಪೋಸ್ಟ್ ಗಳಿದೆ ಅದನ್ನ ಫಿಲ್ ಮಾಡ್ತಾ ಇಲ್ಲ ಈ ಕಡೆಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶನೂ ಕೊಡ್ತಾ ಇಲ್ಲ ಹೇಗೆ ಹೀಗಾದ್ರೆ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ರು ಸೊ ಆ ಪ್ರಶ್ನೆಗೆ ಅಡ್ರೆಸ್ ಮಾಡೋ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡ್ಲಾಗ್ತಾ ಇದೆ